ಹೆಣ್ಣು ಮಗಳೊಬ್ಳು ದೇವದಾಸಿ ಆಗಲು ಅಂದ ತಕ್ಷಣ ನಮ್ಮ ಕಣ್ಣು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಅವಳು ಹಾಳಾಗಿದ್ದಾಳೆ, ಅವಳು ಕೆಟ್ಟ ಕೆಲಸವನ್ನೇ ಮಾಡಿದ್ದಾಳೆ ಅಂತ ನಮಗೊಂದು ಅಂದಾಜು. ಅಂದರೆ ನಮ್ಮ ಮನಸ್ಸುಗಳು ಒಂದು ಕೆಲಸ ಮಾಡುತ್ತೆ. ಭಾಳ ಜನ ನಿಮಗೆ ಬೆಂಗಳೂರು ನಾಗರತ್ನಮ್ಮ ಅನ್ನುವಂಥವ್ರು, ಅವರು ಇಲ್ಲಿ ಇದ್ದಂಥವರು, ನೃತ್ಯವನ್ನು ಕಲಿತಂಥವ್ರು, ಅವರು ಎಂಥ ಇಲ್ಲ ನಂಜನಗೂಡಿನವರು, ನಿಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದು ನಂಜನಗೂಡಿನವರು. ಅದಾದ ನಂತರ ಬೆಂಗಳೂರಿಗೆ ಹೋಗಿ ಅವರು ಶಿಫ್ಟ್ ಆದ ನಂತರ ತ್ಯಾಗರಾಜರ ಸಮಾಧಿಯನ್ನು ಸರಿಯಾದ ರೂಪಕ್ಕೆ ತಂದು ಅದೊಂದು ದೊಡ್ಡ ಸ್ಥಳವನ್ನಾಗಿ ಮಾಡಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ ತ್ಯಾಗರಾಜ ಆರಾಧನೆಯನ್ನು, ಅದನ್ನೆಲ್ಲ ಮಾಡಲಿಕ್ಕೆ ಕಾರಣವಾದಂಥದ್ದು ನೀವೇನು ಕರಿತಿದ್ದೀವಲ್ಲ ದೇವದಾಸಿಯರು ಅಥವಾ ಆ ಥರದ ಊಳಿಗದ ನೃತ್ಯಗಾರ್ತಿ ಅಂತ ಅಂಥವರಲ್ಲಿ ಒಬ್ಬರು. ಅವರು ಹಾಡೋದನ್ನು ಕೇಳೋದಕ್ಕೆ ಸ್ವಯಂ ಡಿವಿಜಿ ಅಂತ ಹೋಗಿ ಕೂತ್ಕೊಳ್ತಾರೆ. ಆ ಮಟ್ಟದ ಸಂಗೀತ ಅಂದರೆ ಹಾಗೆ ಆದರೂ ಆ ಹೆಸರಿನವ್ರಿಗೆ ದೇವರ ಹೆಸರಿನಲ್ಲಿ ಬಿಡುವ ಪರಂಪರೆ, ಹಾಗೆ ಬಿಟ್ಟ ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡುವಂಥದ್ದು ನಮ್ಮಲ್ಲಿ ಆಗಿದೆ. ಅವರಿಗಿದ್ದಂತಹ ಹಣದ ಪ್ರಭಾವದಿಂದಲೋ ಅಥವಾ ಭೋಗದ ಲಾಲಸೆಯಿಂದ ಅವೆಲ್ಲವೂ ಇದೆ. ಆದರೆ ದೇವಸ್ಥಾನಗಳಲ್ಲಿ ದೇವರಿಗೆ ಸಲ್ಲಿಸುವುದು ಒಂದು ಪ್ರಕಾರವಿತ್ತು ಅನ್ನುವಂಥದ್ದು ದೇವಾಲಯದ ವಾಸ್ತುಶಿಲ್ಪ ಅಥವಾ ನೀವು ಶಾಸನಗಳನ್ನು ನೋಡಿದ್ರೆ ಅಂಗಭೋಗ ರಂಗಭೋಗ ಅನ್ನುವ ಶಬ್ದಗಳೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಯಾವಾಗ ಯಜಮಾನ ಪದ್ಧತಿ ಅನ್ನುವಂಥದ್ದು ಮಿಸ್ಯೂಸ್ ಮಾಡಿಕೊಳ್ತು ಆವಾಗ ನಾವು ಅವರನ್ನೆಲ್ಲ ನೋಡಿದ್ದೆ ಬೇರೆ ರೀತಿಯಲ್ಲಿ. ಆದರೆ ಭಗವಂತನಿಗಾಗಿ ಮೊರೆ ಇಟ್ಟು ಭಗವಂತನಿಗೆ ಸೇವೆ ಸಲ್ಲಿಸುವ ದೃಷ್ಟಿಯಿಂದ ಕೆಲಸ ಮಾಡಿದಂಥವರು ಇದ್ದಾರೆ. ಹಾಗಾಗಿಯೇ ಅವರು ಕಲಿತ ನೃತ್ಯಕ್ಕೆ ಬೆಲೆ ಬೇಡ ಅನ್ನುವಂಥದ್ದಿತ್ತು. ಆದರೆ ತುಂಬ ಜನ ನಮ್ಮ ರಾಜರು ಮತ್ತು ಜ್ಞಾನಿಗಳು ಅದಕ್ಕೊಂದು ಬೆಲೆಯನ್ನು ತಂದು ಕೊಟ್ಟರು, ತುಂಬ ಜನ ಕೆಲಸ ಮಾಡಿದರು. ಆ ಎಲ್ಲ ಪುರುಷರು ಕೂಡ ಪ್ರಾತಸ್ಮರಣೀಯ, ಯಾಕಂದರೆ ಅಂಥದ್ದೊಂದು ಕೆಲಸವನ್ನು ಮಾಡಿದ್ರಲ್ಲ, ಇದರಿಂದ ಆಚೆಗೆ ಬಂದು ನಿಂತುಕೊಂಡು ಅವರ ಸಂಗೀತವನ್ನು ಅವರ ನೃತ್ಯವನ್ನು ಗೌರವಿಸಿ ಇವತ್ತು ನೋಡಿ ವಿಶ್ವದರ್ಜೆಯ ಆರ್ಟಲ್ಲಿ ಡಾನ್ಸ್ ಕೂಡ ಬಂತು. ನಮ್ಮ ಮಕ್ಕಳು ಡಾನ್ಸ್ ಕಲೀಲಿ ಅನ್ನುವ ಹಂಬಲ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ಹೆಚ್ಚು ಕಡಿಮೆ. ಇಂಥದ್ದೊಂದು ಚೇಂಜ್ ಓವರ್ನ ನಮ್ಮ ಸಮಾಜದಲ್ಲಿ ಅನೇಕ ಜನ ದುಡ್ಡು ಮಾಡಿ ಆರಂಭದಲ್ಲಿ ಈ ಥರದ ಎಲ್ಲ ಸಮಸ್ಯೆಗಳು ಇತ್ತು.